ಐತಿಹಾಸಿಕ ಬಾದಾಮಿಯ ಬನಶಂಕರಿ ಜಾತ್ರಾ ಮಹೋತ್ಸವ ಮೇರೆ ಮೇರಿದೆ. ಭಕ್ತರ ದಂಡು ಈ ಜಾತ್ರೆಯತ್ತ ಧಾವಿಸ್ತಾ ಇದೆ. ಬಾದಾಮಿಯಲ್ಲಿ ನಡೆಯುವಂತಹ ಬನಶಂಕರಿ ಜಾತ್ರೆ ಇದೆ. ಸಂಜೆ ನಡೆಯಲಿರುವಂತಹ ಬಾದಾಮಿಯ ಬನಶಂಕರಿಯ ರಥೋತ್ಸವಕ್ಕೆ ಭಕ್ತರು ಆಗಮಿಸ್ತಾರೆ. ವಿವಿಧೆಡೆಯಿಂದ ಪಾದಯಾತ್ರೆಯ ಮೂಲಕ ಭಕ್ತರು ಬರುವುದು ಬಹಳ ವಿಶೇಷ. ನಿರಂತರ ಒಂದು ತಿಂಗಳ ಕಾಲ ಬಾದಾಮಿಯ ಈ ಜಾತ್ರೆ ನಡೆಯುತ್ತೆ. ಆದಿ ಪರಮೇಶ್ವರಿ ನಿನ್ನ ಪಾದಕ ಶಂಭುಕೋ ಅನ್ನುವಂತಹ ಘೋಷಣೆಗಳೊಂದಿಗೆ ಪಾದಯಾತ್ರೆಯ ಮೂಲಕ ಭಕ್ತರು ಈ ಕಡೆ ಧಾವಿಸ್ತಾರೆ. ದಾರಿಯ ಮಧ್ಯೆ ಭಕ್ತರಿಗೆ ಅಲ್ಪ ಉಪಹಾರ ವ್ಯವಸ್ಥೆಯನ್ನ ದಾಸೋಹಿಗಳು ಮಾಡ್ತಾ ಇರೋದು ಬಹಳ ವಿಶೇಷವಾಗಿದೆ. ಸಂಜೆ 5 ಗಂಟೆಗೆ ಬನಶಂಕರಿ ಅಮ್ಮನವರ ಮಹಾರಥೋತ್ಸವಕ್ಕೆ ಸಾಕ್ಷಿಯಾಗ್ತಾರೆ ಲಕ್ಷಾಂತರ ಭಕ್ತಗಳ. ಇಂದಿನಿಂದ ನಿರಂತರ ಒಂದು ತಿಂಗಳ ಕಾಲ ಬಾದಾಮಿ ಜಾತ್ರೆ ನಡೆಯುತ್ತೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸೋಮಶೇಖರ್ ನೀಡ್ತಾ ಹೋಗ್ತಾರೆ. ಸೋಮಶೇಖರ್, ಐತಿಹಾಸಿಕ ಬಾದಾಮಿಯ ಬನಶಂಕರಿ ಜಾತ್ರೆ ಹೇಗ್ ಸಾಗ್ತಾ ಇದೆ? ಭಕ್ತಾದಿಗಳು ರಥೋತ್ಸವಕ್ಕೆ ಹೇಗ್ ಬರ್ತಾ ಇದ್ದಾರೆ? ಭಕ್ತರ ಇಚ್ಛೆ ಏನು, ಏನ್ ಸಂಕಲ್ಪ ಮಾಡ್ಕೊಂಡಿರ್ತಾರೆ, ಹೇಗ್ ನಡೆಯುತ್ತೆ ಈ ಜಾತ್ರಾ ಮಹೋತ್ಸವ ಸೋಮಶೇಖರ್? ದಿವ್ಯ, ಇದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಸುಪ್ರಸಿದ್ಧ ಜಾತ್ರೆ ಎಂದು ಖ್ಯಾತಿ ಪಡೆದಿರುವಂತಹದ್ದು. ನಾಡಿನ ಶಕ್ತಿ ಪೀಠಗಳಲ್ಲಿ ಬಾದಾಮಿಯ ಬನಶಂಕರಿ ಪೀಠ ಕೂಡ ಒಂದಾಗಿರುವಂತದ್ದು. ಹೀಗಾಗಿ ಪ್ರತಿ ವರ್ಷ ಜನವರಿ ತಿಂಗಳು ಅಥವಾ ಫೆಬ್ರವರಿ ತಿಂಗಳಲ್ಲಿ ಇದು ಜಾತ್ರೆ ನಡೆಯುತ್ತೆ. ಹೀಗಾಗಿ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜಾತ್ರೆಯನ್ನ ಮಾಡಲಾಗ್ತಿರುವಂತದ್ದು. ಬಾದಾಮಿಯ ಬನಶಂಕರಿಯ ದೇವಸ್ಥಾನದ ಆಡಳಿತ ಮಂಡಳಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ವಿಶೇಷ ಅಂದ್ರೆ ಈ ಜಾತ್ರೆಯಲ್ಲಿ ತಂದೆ ತಾಯಿ ಇಬ್ಬರನ್ನ ಬಿಟ್ಟು ಎಲ್ಲವೂ ಸಿಗುತ್ತೆ ಎನ್ನುವ ಪ್ರತೀತಿ ಇದೆ. ಹೀಗಾಗಿ ಸಾಕಷ್ಟು ನಾಟಕ ಕಂಪನಿಗಳು ಕೂಡ ಲಗ್ಗೆ ಇಡ್ತವೆ. ಅಷ್ಟೇ ಅಲ್ಲದೆ ವ್ಯಾಪಾರಸ್ಥರು ಕೂಡ ಲಗ್ಗೆ ಇಡ್ತಾರೆ. ಜೊತೆಗೆ ದೇಶ ವಿದೇಶ ರಾಜ್ಯ ಹೊರ ರಾಜ್ಯ ಜಿಲ್ಲೆ ಹೊರ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಆಗಮಿಸ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಇಂದು ಜನವರಿ 25ರಂದು ವಿಶೇಷವಾಗಿ ಸಂಜೆ 5 ಗಂಟೆಗೆ ರಥೋತ್ಸವ ಜರುಗುತ್ತೆ. ಈ ರಥೋತ್ಸವಕ್ಕೆ ಲಕ್ಷಾಂತರ ಜನ ಸಾಕ್ಷಿಯಾಗ್ತಾರೆ. ಹೀಗಾಗಿ ಕಳೆದ 1 ವಾರದಿಂದ ನಾಡಿನ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಪಾದಯಾತ್ರೆಯ ಮೂಲಕ ಆಗಮಿಸ್ತಾರೆ, ವಾಹನಗಳ ಮೂಲಕ ಆಗಮಿಸ್ತಾರೆ. ನಾಡಿನ ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿ ದೇವಿಯ ದರ್ಶನ ಮತ್ತು ಆಶೀರ್ವಾದವನ್ನ ಪಡಿತಾರೆ. ಹೀಗಾಗಿ ಪಾದಯಾತ್ರೆಯ ಮೂಲಕ ಆಗಮಿಸುವಂತಹ ಭಕ್ತಾದಿಗಳ ಸಂಖ್ಯೆ ಈ ವರ್ಷ ಇನ್ನೂ ಕೂಡ ಹೆಚ್ಚಾಗಿರುವಂತದ್ದು. ಸಂಜೆ 5 ಗಂಟೆ ಹೊತ್ತಿಗೆ ಲಕ್ಷಾಂತರ ಜನ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಜರುಗಲಿದೆ. ಹೀಗಾಗಿ ಪ್ರತಿ ವರ್ಷ ಅಮ್ಮನವರ ಜಾತ್ರೆಯ ಸಂದರ್ಭದಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕಾಗುತ್ತೆ. ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕಾದದ್ದು ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಹೀಗಾಗಿ ಬಾಗಲಕೋಟೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಪೊಲೀಸ್ ಇಲಾಖೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಿರುವಂತದ್ದು, ಕುಡಿಯುವ ನೀರು ಸೇರಿದಂತೆ ಇನ್ನಿತರೆ ಮೂಲಭೂತ ಸೌಲಭ್ಯಗಳನ್ನ ಜಿಲ್ಲಾಡಳಿತ ಮತ್ತು ಸ್ಥಳೀಯ ತಾಲೂಕಾ ಆಡಳಿತ ಒದಗಿಸಿರುವಂತದ್ದು. ಹೀಗಾಗಿ ಲಕ್ಷಾಂತರ ಜನ ಭಕ್ತರು ಇಂದು ಸಂಜೆ ರಥೋತ್ಸವಕ್ಕೆ ಸಾಕ್ಷಿ ಆಗ್ತಾ ಇರುವಂತದ್ದು. ವಿಶೇಷ ಅಂದ್ರೆ ಇದು ಜಾತ್ರೆ ಒಂದೇ ದಿನ ರಥೋತ್ಸವ ನಡೆದು ಮುಗಿದು ಹೋಗುವಂತದ್ದಲ್ಲ, ಇದು 1 ತಿಂಗಳ ಕಾಲ ಜಾತ್ರೆ ನಡೆಯುತ್ತೆ. 1 ತಿಂಗಳ ಕಾಲ ವ್ಯಾಪಾರ ವಹಿವಾಟ ದೇವರ ದರ್ಶನ ಮತ್ತು ಮನೋರಂಜನೆಗಾಗಿ ನಾಟಕಗಳು ಸಿನಿಮಾ ಥಿಯೇಟರ್ಗಳು ಇಲ್ಲಿ ಲಗ್ಗೆ ಇಡ್ತವೆ. 1 ತಿಂಗಳ ಕಾಲ ಹಗಲು ರಾತ್ರಿ ಅನ್ನದೆ ಜಾತ್ರೆ ನಡೆಯುವುದು ಇದು ವಿಶೇಷವಾದಂತಹ ಸಂಗತಿ. ದಿವ್ಯ, ಸುತ್ತಮುತ್ತ ಸೋಮಶೇಖರ್ ಯಾವ್ಯಾವ ಭಾಗದಿಂದ ಈ ಜಾತ್ರಾ ಮಹೋತ್ಸವಕ್ಕೆ ಜನಸಾಮಾನ್ಯರು ಬರ್ತಾರೆ? ಅದರಲ್ಲೂ ಇದು ವಿಶೇಷವಾಗಿ ಬಾದಾಮಿ ಬನಶಂಕರಿ ಅಂದ ತಕ್ಷಣ ಬಾದಾಮಿಯ ಚಾಲುಕ್ಯರು ನೆನಪಾಗ್ತಾರೆ. ಬಾದಾಮಿ ಚಾಲುಕ್ಯರ ಐತಿಹಾಸಿಕ ಕುರುಹುಗಳು ಶಿಲ್ಪಕಲೆಗಳು ಇಲ್ಲಿ ಇವೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ ಹೀಗೆ ಸಾಕಷ್ಟು ಪ್ರವಾಸಿ ತಾಣಗಳು ಇರುವುದರಿಂದ ಕೂಡ ದೇಶ ವಿದೇಶಗಳಲ್ಲಿ ನೆಲೆಸಿರುವಂತಹ ಬಾಗಲಕೋಟೆ ಅಥವಾ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಇರುವಂತಹ ಅಮ್ಮನವರ ಭಕ್ತರು ಯಾವುದೇ ದೇಶದಲ್ಲಿದ್ರು ಕೂಡ ಆ ಕುಟುಂಬದಿಂದ ಯಾರಾದರೂ ಸದಸ್ಯ ಬಂದು ದರ್ಶನ ತೆಗೆದುಕೊಳ್ಳುವಂತಹ ಒಂದು ಪ್ರತೀತಿ ಇದೆ. ಹೀಗಾಗಿ ರಾಜ್ಯ ಹೊರ ರಾಜ್ಯ ದೇಶ ಮತ್ತು ಹೊರದೇಶಗಳಲ್ಲಿ ಇರುವಂತಹ ಭಕ್ತರು ಕೂಡ ಆಗಮಿಸಿ ದರ್ಶನ ಪಡಿತಾರೆ. ವಿದೇಶಿಗರು ಕೂಡ ಆಗಮಿಸಿ ಈ ದೇವರ ಜಾತ್ರೆಯಲ್ಲಿ ಭಾಗಿಯಾಗುವುದು ಅತ್ಯಂತ ವಿಶೇಷವಾದಂತದ್ದು. ದಿವ್ಯ, ಥ್ಯಾಂಕ್ ಯು ಸೋಮಶೇಖರ್ ಮಾಹಿತಿಗಾಗಿ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.